ಏನ್ ಹೇಳ್ತಿದ್ದೆ ಫಾತಿಮಾ? ಇಮ್ರಾನ? ಹೌದಕ್ಕ, ಅವನ ಜೊತೆನೇ ಅಬ್ಬಾ ನನ್ನ ಶಾದಿ ಮಾಡಕ್ಕೆ ಹೊರಟಿದ್ದಾರೆ. ಇಲ್ಲ ಫಾತಿಮಾ, ಅಬ್ಬು ಯಾವತ್ತೂ ಅಂತ ತಪ್ಪು ಮಾಡಲ್ಲ. ಆ ಇಮ್ರಾನ್ ಮಾಡಿರೋ ನಾಟಕಕ್ಕೆ ಅಬ್ಬಾ ಸೋತೋಗ್ಬಿಟ್ಟಿದಾರಕ್ಕ. ಈಗ ಇಮ್ರಾನ್ ಏನೇ ಮಾಡಿದ್ರು ಅಬ್ಬಾಕ್ ಸರಿ. ಅಲ್ಲ, ಅವನ ಅಂತದ್ದು ಏನು ಮಾಡ್ದ? ಅವತ್ತು ಮನೆಗೆ ಬಂದಿದ್ದ ಪಾಪಿ. ನಾ ಫಾತಿಮಾ ಶಾದಿ ಮಾಡ್ಕೊಕತೆ, ಯಾವಾಗ ಇಟ್ಕೊಳ್ಳೋಣ? ನಾನು ನಿರ್ಧಾರ ಮಾಡಾಗಿದೆ, ಇವಳ ಶಾದಿ ನಿನ್ನ ಜೊತೆನೆ. ಅಬ್ಬ ತಲೆನ ಸರಿಯಾಗಿ ಕೆಡಿಸಿದಾನೆ ಅಕ್ಕ. ಅಬ್ಬ ಇವಾಗ ನಮ್ಮ ಯಾರ ಮಾತು ಕೇಳ್ತಿಲ್ಲ. ಆ ಇಮ್ರಾನ್ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಅವನ ಮಾತನ್ನ ಮಾತ್ರ ನಂಬಕ್ಕೆ ಹೋಗಬೇಡ. ನಾನು ಅಮ್ಮಿ ನಂಬಿಲ್ಲ ಅಕ್ಕ. ಅಬ್ಬನೇ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಇಮ್ರಾನ್ ಬದಲಾಗಿದ್ದಾನೆ ಅಂತಾನೆ ಇದ್ದಾರೆ. ಅವನ್ ಬದಲಾಗಲ್ಲ ಫಾತಿಮಾ, ಬದಲಾಗೋ ಮುಖನೂ ಅಲ್ಲ ಒಂದು. ಏನಕ್ಕ ಮಾಡೋದು? ಎಷ್ಟು ಹೇಳಿದ್ರು ಅಬ್ಬ ನಂಬ್ತಾನೇ ಇಲ್ವಲ್ಲ. ಈಗ ಏನೇ ಮಾಡೋದು ಏನು ಗೊತ್ತಾಗ್ತಿಲ್ಲಲ್ಲ ಅಕ್ಕ. ಪ್ಲೀಸ್ ಅಕ್ಕ, ಏನಾದರೂ ಮಾಡಿ ಶಾದಿ ನಿಲ್ಸಕ್ಕ. ಇಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ ಅಷ್ಟೇ. ಬೇಡ ಫಾತಿಮಾ, ದುಡುಕಿ ಕೆಟ್ಟ ನಿರ್ಧಾರ ಮಾಡಬೇಡ. ನಾನು ಏನಾದರೂ ಯೋಚನೆ ಮಾಡ್ತೀನಿ. ಇಲ್ಲ ಅಕ್ಕ, ನಾನು ಮಾತ್ರ ಅವನ ಜೊತೆ ಶಾದಿ ಆಗಿ ಬದುಕಕ್ಕಾಗಲ್ಲ. ಅವನ ನೆರಳು ಕಂಡ್ರೂ ನನಗಾಗಲ್ಲ. ಅವನಿಗೊಂದ್ಸಲ ನಾಯಿ ಹೊಡೆದಂಗೆ ಹೊಡೆದಿದ್ದು ಸಾಕಾಗಿಲ್ಲ ಅನ್ಸುತ್ತೆ. ಅದಕ್ಕೆ ಮತ್ತೆ ಬೇರೆ ಥರ ಶುರು ಮಾಡ್ಕೊಂಡಿದ್ದಾನೆ. ಈಗೇನಾದರೂ ಹೊಡೆದ್ರೆ ಹೇಗೇಟ್ ಬೀಳುತ್ತೆ ಅಂದರೆ ಜೀವ. ರಾಮ್, ಏನು ಜಾನಕಿ, ಯಾರಿಗೋ ಹೊಡೆದೆ ಅಂತ ಹೇಳ್ತಿದ್ಯಾ? ಅದು ಯಾರಿಗೂ ಇಲ್ಲ ರಾಮ್, ಯಾರಿಗೂ ಇಲ್ಲ. ಹಾಂ, ಫಾತಿಮಾ ಫೋನ್ ಮಾಡಿದ್ಲು, ಅಲ್ಲಿ ಯಾರಿಗೋ ಹೊಡೆದ್ಲಂತೆ. ಆ ವಿಷಯ ಮಾತಾಡ್ತಿದ್ವಿ ಅಷ್ಟೇ. ಅಷ್ಟೇನಾ? ಅಷ್ಟೇ ರಾಮ್. ಬೇರೇನೂ ಇಲ್ವಾ? ಬೇರೇನೂ ಇಲ್ಲ ರಾಮ್. ಅಲ್ಲ ಜಾನಕಿ, ಅದು ಯಾರಿಗೋ ಹೊಡೆದೆ ಅಂತ ಹೇಳಿದ್ಲಲ್ಲ ರಾಮ್, ಫಾತಿಮಾ ಫೋನ್ ಮಾಡಿದ್ಲು ಅಷ್ಟೇ ಅಂತ. ಜಾನಕಿ, ಬಾ. ಅದು ಏನು ಡೆಕೋರೇಟ್ ಮಾಡ್ತೀಯೋ ಮಾಡು. ಏಯ್, ನಾನು ಯಾಕೋ ಮಾಡಬೇಕು? ನನಗೇನು ಹುಚ್ಚ? ಅರೆ, ಅಜ್ಜಿ ಹತ್ರ ಜಾನಕಿ ನನ್ನ ತಂಗಿ ಹಂಗೆ ಹಂಗೆ ಅಂತ ಪುಂಗಿ ಹುತ್ತಿದ್ದೆ. ಹ್ಞೂ, ಅವ್ರು ಹೇಳಿದ್ರು ನೀನು ನಂಬ್ದೆ. ಏನು ಅಜ್ಜಿ ಮೊಮ್ಮಗ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಹಾಗಾದರೆ ನೀನೇನು ಹೇಳಿಲ್ವಾ? ನಾನು ಯಾಕೋ ಅವಳನ್ನು ನನ್ನ ತಂಗಿ ಅಂತ ಹೇಳಿ ನಿನ್ನ ಹತ್ರ ಅವಳು ಫಸ್ಟ್ ನೈಟ್ಗೆ ಅಲಂಕಾರ ಮಾಡ್ತೀನಿ ಅಂತ ನಾನು ಹೇಳಿದ್ನ? ಹಾಗಲ್ಲ ಕಣೆ, ನಮ್ಮಿಬ್ಬರು ಫಸ್ಟ್ ನೈಟಿಗೆ ಅವ್ರು ಅಲಂಕಾರ ಮಾಡಿದ್ರಲ್ಲ, ಅದಕ್ಕೆ ಅವ್ರು ಫಸ್ಟ್ ನೈಟಿಗೆ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದೆ. ಹ್ಞೂ, ಅವ್ರು ಅಲಂಕಾರ ಮಾಡಿದ್ದಕ್ಕೆ ನಮಗಿನ್ನೂ ಫಸ್ಟ್ ನೈಟೇ ಆಗಿಲ್ಲ. ಆಗಬೇಕಂತ ಇತ್ತು, ಆದರೆ ನೀನು ಲಾಸ್ಟ್ ನೈಟ್ ಥರ ಶಾಕ್ ಕೊಟ್ಬಿಟ್ಟೆ ಅಲ್ವಾ? ಅದು ನಿನ್ನ ತಮ್ಮನ ಹೆಂಡತಿಯಿಂದನೇ ಆಗಿದ್ದು. ಹೋಗಿ ಅವಳನ್ನೇ ಕೇಳು. ಬೇಡ ಚಿನ್ನ, ಇವಾಗ ಅದೆಲ್ಲ ವಿಷ ತೆಗೆದ್ರೆ ಚೆನ್ನಾಗಿರಲ್ಲ. ನಮಗಿಲ್ಲದೆ ಇರೋ ಅದೃಷ್ಟ ಅವರಿಗಿದೆ ಅಂತ ಅಂದ್ಕೊಂಡು ಖುಷಿ ಪಡೋಣ ಅಷ್ಟೇ. ನಮಗೂ ಇತ್ತು, ಆದರೆ ನೀನೇ ಸರಿ ಇಲ್ವಲ್ಲ. ಮರುಭೂಮಿಯಲ್ಲಿ ಈಚಲ್ ಮರದ ಥರ ಇದೆಯಾ? ಎಷ್ಟು ಪರಚಿದ್ರು ನೀರು ಮಾತ್ರ ಸಿಗಲ್ಲ. ಇಲ್ಲ ಕಣೆ, ಎಲ್ಲ ಇದೆ, ಆದರೆ ಪರ್ಚೋಳು ಸರಿ ಇಲ್ಲ ಅಷ್ಟೇ. ನಿನಗೆ ಮಾತು ಹೇಳೋದಕ್ಕೆ ನಾಚಿಕೆ ಆಗಲ್ವಾ? ಎಲ್ಲ ಬಿಟ್ಟು ನಾನೇ ನಿನ್ನ ಹತ್ರ ಬಂದು ದೂರ ತಳ್ತೀರಿಯಾ? ನೀನು ಎಲ್ಲ ಬಿಟ್ಟಿರೋದಕ್ಕೆ ಹೆಣ್ಣ ಗಂಡ ಅಂತ ನಿನ್ನ ಮೇಲೆ ಅನುಮಾನ ಬರ್ತಾ ಇರೋದು. ಏನು ಅಂದೆ? ಏನಿಲ್ಲ, ನಿನ್ನ ಜೊತೆ ಸ್ವರ್ಗ ಸುಖ ಅನುಭವಿಸೋಕ್ಕೆ ಟೈಮ್ ಇಲ್ವಲ್ಲ ಅಂದೆ. ಈಗಲೂ ನಾನು ಹೇಳ್ದ ಕೇಳು, ಸ್ವರ್ಗನ ತೋರಿಸ್ತೀನಿ. ಸ್ವರ್ಗ ಇರೋದು ರಂಬೆ ಊರ್ವಶಿ ಮೇನಿಕೆ ಇರೋದು ಕಡೆ ಕಣೆ. ಸೂರ್ಪನಕಿ ತಾಟಕಿ ಜೊತೆ ಇದ್ರೆ ಅದನ್ನ ಸ್ವರ್ಗ ಅನ್ನಲ್ಲ. ಹೋಗಿ ಹೋಗಿ ನಿನಗೆ ಹೇಳ್ತಿದ್ದೀನಲ್ಲ, ದುಡ್ಡು ವೇಸ್ಟ್ ಫೆಲೋ. ಹೇ ಸರಿ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಾ ರೂಮ್ ರೆಡಿ ಮಾಡೋಣ. ನಾನು ಯಾಕೆ ಮಾಡಲಿ, ನೀನೇ ಮಾಡ್ಕೊ ಹೋಗು.
ಬೇಡ ಬಿಡು, ನಾನು ಅಜ್ಜಿನೇ ಕರಿತೀನಿ. ಅಜ್ಜಿ ಆಹಾ, ಏನೇ ಇದೆ ನಿನ್ನ ಕೈಯಲ್ಲಿ? ಇಷ್ಟು ದಿನ ಗೊತ್ತೇ ಇರಲಿಲ್ಲಲ್ಲ ಕಣೆ. ಏನಿದು, ಮತ್ತೆ ಕಾಲೆಳಿಯಕ್ಕೆ ನೋಡ್ತಾ ಇದೀಯಾ? ಪ್ರಾಮಿಸ್ ಇಲ್ಲ ಡಾರ್ಲಿಂಗ್, ನಿನ್ನ ಈ ಸ್ಪರ್ಶದಲ್ಲೂ ಒಂಥರ ಸ್ವರ್ಗ ಸುಖ ಇದೆ ಕಣೆ. ಗುಣದಲ್ಲಿ ತಾಟ್ಕೆ ಆಗಿದ್ರು, ಸ್ಪರ್ಶದಲ್ಲಿ ನೀನು ರಂಬೆ. ಮಹತ್ತಲ್ಲಿ ಸೂರ್ಪಣಕಿ ಆಗಿದ್ರು, ಮುತ್ತಲ್ಲಿ ನೀನು ಮೇಣಿಕೆ. ನೋಟದಲ್ಲಿ ರಾಕ್ಷಸಿ ಆಗಿದ್ರು, ಸೌಂದರ್ಯದಲ್ಲಿ ನೀನು ಊರ್ವಶಿ ಕಣೆ. ಇವತ್ತು ನಿನ್ನ ಈ ಸ್ಪರ್ಶಕ್ಕೆ ಭರತ್ ಫಿದಾ. ಐ ಲವ್ ಯು ಕಣೆ. ಈಗಷ್ಟೇ ಸರಿ ಇದ್ದಲ್ಲೋ, ತಲೆಗೇನಾದ್ರೂ ಪೆಟ್ಟು ಬಿತ್ತಾ? ಹಾ ಬಿತ್ತು. ನಿಂದಿ ಸುಂದರವಾದ ಸ್ಪರ್ಶದ ಏಟು ನನ್ನ ಕಣ್ ತೆರೆಸ್ತು, ಕೋಪನೆಲ್ಲ ಮರೆಸ್ತು, ಜ್ಞಾನೋದಯ ಆಯಿತು. ನಡೆದೆ ಹೋಗ್ಲಿ, ನಮ್ಮಿಬ್ಬರ ಮೊದಲನೇ ರಾತ್ರಿ. ಇಡೀ ರಾತ್ರಿ ನಮ್ಮಿಬ್ಬರದೇ ಜಗತ್ತು, ಯಾರಿಂದನೂ ಬರದೇ ಇರಲಿ ಆಪತ್ತು. ತಡ ಯಾಕೆ, ಕೊಡುವಂತ ಕೆನ್ನೆ ಮುತ್ತು. ತಾಳು ತಾಳು, ಮೊದಲು ಹೆಣಗಳನ್ನ ಮಲಸೋದಕ್ಕೆ ಡೆಕೋರೇಟ್ ಮಾಡಬೇಕು, ಆಮೇಲೆ ನಮ್ದೇ ಮುತ್ತು ಹೊತ್ತು ಜಗತ್ತು. ಏಯ್, ಇಷ್ಟೆಲ್ಲ ಅಟ್ಟಕ್ಕೇರಿಸಿ ಯಾಕೋ ನಗ್ತಾ ಇದೀಯಾ? ಯಾಕೋ ಇಲ್ಲ, ಅದೇ ಹೆಣ ಮಲಗಿಸೋಕೆ ಅಂದೆ ಅಲ್ವಾ. ಹಾ, ಇವತ್ತಿಲ್ಲಿ ಮಲಗೋದು ಹೆಣಗಳೇ ತಾನೆ. ಆದ್ರೆ ಅಲ್ಲಿ ಜಾನಕಿ ಬೇಗ ಬರಲಿ ನನ್ನ ಮಿನುಗುತ್ತಾರೆ. ಓ ನನ್ನ ಹೃದಯವೇ, ಈ ಮಹಾಸಂಗಮಕ್ಕೆ ನೀನೇ ಸಾಕ್ಷಿ. ಕಣ್ಣಲ್ಲಿ ಆಸೆ ಅಂಕುರಿಸಿ, ಪ್ರಥಮಗಳು ಪಲ್ಲವಿಸಿ, ಸೂರ್ಯೋದಯದಿಂದ ರಶ್ಮಿ ತೀರ ಸಂಚರಿಸಿ, ಹೃದಯಗಳು ಜಯಂಕರಿಸಿ, ಪ್ರಣಯದ ಹಾಡಾಗಲಿ ಇವತ್ತು. ಬಂದಾಳೋ ಬಂದಾಳೋ ಚಂದಿರ ಚಕ್ಕೋರಿ, ತಂದಾಳೋ ತಂದಾಳೋ ಪ್ರೇಮದ ಸಿರಿ. ಯಾಚಿನ ನಾಚಿಕೆನಾ? ನಾಚಿಕೆ ನೀಚಿಕೆ ಎಲ್ಲ ಊರಿಂದ ಆಚಿಕೆ. ಈಗೇನೇ ಇದ್ರೂ ಎಲ್ಲ ಕೊರಗು ನೀಗಿಸಿ, ಶರಗು ಚಾರಿಸಿ ಹೋಗಿಪ್ಪ. ಅದು ಹಾಲು ಕೊಡಲ್ವಾ? ಹೌದು, ಆ ಹಾಲ್ಗೆ ಸಕ್ಕರೆನೇ ಹಾಕಿಲ್ಲ. ಹೇಗಿದ್ರು ರಾತ್ರಿ ಪೂರ್ತಿ ಸಿಹಿ ಸಿಗುತ್ತಲ್ವಾ? ಮತ್ತೆ ಹಾಲಿಗೆ ಬೇರೆ ಸಿಹಿ ಯಾಕೆ ಅಂತ ಹಾಕಿಲ್ಲ. ಅಯ್ಯೋ, ನನಗೆ ಇವಾಗ ತಡ್ಕೊಳಕ್ ಆಗಲ್ಲ. ಆಹಾ,
ಭರತ್ ಭರತ್ ಯಾಕೋ ಏನಾಯ್ತು ಇಷ್ಟೊತ್ತರೆಗೂ ಚೆನ್ನಾಗೇ ಇದೆಯಲ್ಲೋ ನಾನು ಇನ್ನೂ ಬದುಕಿದೀನ ಅಯ್ಯೋ ಭೂತ ಭೂತ ನನ್ನ ಸತ್ತೆ ಭರತ್ ಏನಾಯ್ತು ನಿಂಗೆ ಯಾಕೆ ಹೀಗೆ ಹುಚ್ಚುಚ್ಚಾಗಿ ಆಡ್ತಾ ಇದೀಯಾ ಒಂದ್ ಭಯಂಕರ ಕನ್ಸು ಕಣೆ ಅಯ್ಯೋ ಏನೋ ನೀನು ಎಲ್ರು ಮಲ್ಕೊಂಡ್ ಕನ್ಸ್ಕೊಂಡ್ರೆ ನೀನ್ ನಿಂತಲ್ಲ ಕನ್ಸ್ ಕಾಣ್ತಿದೀಯಾ ಅದಕ್ಕೆ ಅನ್ಸುತ್ತೆ ಭಯಂಕರವಾಗಿದ್ದು ಅಂತದ್ದು ಏನ್ ಕನ್ಸಲ್ ಕಂಡೆ ನಿನ್ನೆ ಏನದೆ ಅಂದ್ರೆ ನಿನ್ಗಿಂತ ಚೆನ್ನಾಗಿರೋಳು ಒಬ್ಬಳ ಕನ್ಸಲ್ ಬಂದ್ಲು ಅಂದೆ ಮತ್ತೆ ಹೆದರ್ಕೋತಾ ಇದೀಯಾ ಕನ್ಸಲ್ ಹೆದರಿಕೆ ಆಯ್ತು ಈಗ ನಿನ್ನನ್ನು ನೋಡಿದ್ರೆ ಕನ್ಸೇ ಪರವಾಗಿಲ್ಲ ಅಂತ ಅನ್ಸ್ತು ಏನೋ ಓವರ್ ಡ್ರೀಮ್ಗೆ ಹೋಗಿದ್ಯಾ ಐಶ್ವರ್ಯ ರೈ ಪ್ರಿಯಾಂಕಾ ಚೋಪ್ರಾ ಕನ್ಸೆಲ್ಲ ಕಾಣ್ಬೇಡ ಆ ಯೋಗ್ಯತೆ ನಿನಗಿಲ್ಲ ಅವ್ರನ್ನೆಲ್ಲ ನಿನಗೆ ಯಾಕೆ ಹೋಲಿಕೆ ಮಾಡ್ಕೊಳ್ತೀಯಾ ಅವ್ರೆಲ್ಲಿ ನಿನ್ ರೂಪ ಎಲ್ಲಿ ಅಂದ್ರೆ ನಿನ್ ಕನ್ಸಲ್ಲಿ ನಾನ್ ಬಂದಿದ್ನ ಹ್ಞೂ ಬಂದಿದ್ದೆ ಅದೇ ಅನಿಮಲ್ ಪ್ಲಾನೆಟ್ ಅಲ್ಲಿ ಮಕ್ಕಳನ್ನ ಎದುರಿಸಕ್ಕೆ ಪಿಶಾಚಿ ಗೊಂಬೆ ಇಟ್ಟಿರ್ತಾರಲ್ಲ ಸೇಮ್ ಹಾಗೆ ಇದ್ದೆ ಅದಕ್ಕೆ ಅದು ನೋಡ್ ಹೆದ್ರಿ ಸತ್ತೋದೆ ಅನ್ಕೊಂಡೆ ಟೇಸ್ಟ್ ಇಲ್ದಿರೋ ವೇಸ್ಟ್ ಕಣೋ ನೀನು ನನ್ನನ್ನೇ ಅನಿಮಲ್ ಪ್ಲಾನೆಟ್ ಪಿಶಾಚಿ ಗೊಲಿಸ್ತೀಯ ಈಗ ಅನ್ಸ್ತಿದೆ ಕನ್ಸಿಂದ ಆಚೆನೆ ಬರಬಾರ್ದಿತ್ತು ನಿನ್ಗಿಂತ ಪಿಶಾಚಿನೇ ಎಷ್ಟೋ ವಾಸಿಯಾಗಿತ್ತು ನಿನಗ್ ಮಾಡ್ತೀನಿ ಇರು ಇದೇ ಹಬ್ಬ ನೋಡ್ಕೊ ಯಾಕೆ ಬೇಟಿ ಏನಾಯ್ತು ಇಲ್ಲ ಅಮ್ಮಿ ನಾನ್ ಬದುಕಿರಲ್ಲ ಅಮ್ಮಿ ನಾನ್ ಸತ್ತೋಗ್ಬಿಡ್ತೀನಿ ಅಷ್ಟೇ ಹಾಗೆ ಹೇಳ್ಬೇಡ ಫಾತಿಮಾ ನೀನ್ ಸತ್ತೋದ್ರೆ ನಾನು ನಿನ್ನ ಹಬ್ಬ ಬದುಕಿರ್ತೀವ ಹೇಳು ಹಬ್ಬನಿಗೆ ನಾವ್ಯಾಗೆ ಬೇಕಮ್ಮಿ ಇಮ್ರಾನ್ ತಾನೇ ಬೇಕಾಗಿರೋದು ಅವನ ಜೊತೆನೇ ಇರಲಿ ಬಿಡಿ ನೀನು ಇಮ್ರಾನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಾ ಇದೀಯಾ ನಿಮ್ಮ ಹಬ್ಬಂಗೆ ನಾನು ಹೇಳ್ತೀನಿ ಬಿಡು ಇಲ್ಲ ಅಮ್ಮಿ ಅಪ್ಪ ಯಾರ ಮಾತನ್ನು ಕೇಳಲ್ಲ ನಾನು ಇಮ್ರಾನ್ ಜೊತೆ ಶಾದಿ ಆಗಲ್ಲ ಅಮ್ಮಿ ಅವನ ಜೊತೆ ಶಾದಿ ಆಗೋದಕ್ಕಿಂತ ಸಾಯೋದೇ ಮೇಲು ಹಾಗೆ ಹೇಳ್ಬೇಡ ಬೇಟಿ ನಾನು ಹೇಳ್ತಾ ಇದ್ದೀನಿ ಈ ಶಾದಿ ನಡೆಯಲ್ಲ ನಡೆಯಕ್ಕೆ ನಾನು ಬಿಡಲ್ಲ ಇಲ್ಲ ನಾನು ನಂಬಲ್ಲ ಹಬ್ಬ ನನ್ನ ಜೀವನ ಹಾಳು ಮಾಡಿಬಿಡ್ತಾರೆ ಯಾರಿಗೂ ನಾನು ಬೇಡ ಅಂದಮೇಲೆ ಯಾಕೆ ಬದುಕಿರ್ಬೇಕು ಅಮ್ಮಿ ನೀನು ಬದುಕಿಲ್ಲ ಅಂದರೆ ನಾನು ಹಬ್ಬ ಇಬ್ಬರು ನಿನ್ನ ಜೊತೆ ಪ್ರಾಣ ಬಿಟ್ಬಿಡ್ತೀವಿ ನೀವಿಬ್ರು ಯಾಕಮ್ಮಿ ಪ್ರಾಣ ಬಿಡ್ತೀರಾ ನಿಮ್ಮಿಬ್ರಿಗೂ ಭಾರ ಆಗಿರೋದು ನಾನು ತಾನೇ ನಾನು ಪ್ರಾಣ ಬಿಡ್ತೀನಿ ಬಿಡಿ ಇಲ್ಲ ಫಾತಿಮಾ ನಾನು ಬದುಕಿರೋವರೆಗೂ ಇಮ್ರಾನ್ ಜೊತೆ ನೀನು ಶಾದಿ ಆಗೋದು ಬಿಡಲ್ಲ ಅಲ್ಲ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಈಗಲೂ ನೀನು ನನ್ನ ಮಾತನ್ನು ನಂಬಲ್ವಾ ನಿಜಾನ ಅಮ್ಮಿ ನಿಜ ಬೇಟ ಇಷ್ಟ ಇಲ್ಲ ಅವನ ಜೊತೆ ನಾನು ಚೆನ್ನಾಗಿರಲ್ಲ ಅವನನ್ನ ಸಾಯಿಸೇ ಬಿಡ್ತಾನೆ ಸಮಾಧಾನ ಮಾಡ್ಕೋಬೇಟ ನಿನ್ನ ಅಬ್ಬ ಅವನ ಜೊತೆ ಹೇಗೆ ಶಾದಿ ಮಾಡ್ತಾರೆ ಅಂತ ನಾನು ನೋಡ್ತೀನಿ ನಾನು ಸತ್ಮೇಲೆ ಬೇಕಾದ್ರೆ ಶಾದಿ ಮಾಡ್ಕೊಳ್ಳಿ ಅಮ್ಮಿ ಅಮ್ಮಿ ಆಗ ಮಾತ್ರ ಹೇಳಬೇಡಿ ಕೆಲಸ ಇದೆ ಬಿಡಿ ಬಿಡಕಲ್ಲ ಜಾನ್ಕಿ ನಿನ್ ಕೈ ಹಿಡ್ದಿದ್ದು ರಾಮ್ ಇದೆಲ್ಲ ಚೆನ್ನಾಗಿರಲ್ಲ ಬಿಡಿ ನನ್ನ ಬಿಡ್ತೀನಿ ಬಿಡು ಆದ್ರೆ ಒಂದೇ ಒಂದ್ ಕೊಡು ಏನು
ಕೆನ್ನೆ ಬಂದು ಕೊಡು. ಹ್ಞೂ ಕೊಡ್ತೀನಿ. ಹಾ ಕೊಡು ಕೊಡು. ಜಾನ್ಕಿ ನಾನು ಕೇಳಿದ್ದಿದಲ್ಲ ಮುತ್ತು. ರಾಮ್ ಹುಡುಕಾಟ ಜಾಸ್ತಿ ಆಯ್ತು ನಿಮ್ದು, ಬಿಡಿ. ಬಿಡಲ್ಲ, ಇವಾಗ ನಾನು ಬಿಟ್ರೆ ಹುಡುಗಾಟ ಆಡೋದಕ್ಕೆ ಸಿಗಲ್ವಲ್ಲ ಜಾನು. ಸಿಗ್ತೀನಿ ಬಿಡಿ. ಯಾವಾಗ? ಇವತ್ತು ರಾತ್ರಿ. ನಿಜಾನ? ಹ್ಞೂ. ಇವತ್ತು ಹಾಗಾದ್ರೆ ಫುಲ್ ಊಟ? ಏನು ಇಷ್ಟು ದಿನ ಏನಾದರೂ ಉಪವಾಸ ಇದ್ರಾ? ಹ್ಞೂ. ಮತ್ತೆ ಹಸ್ಕೊಂಡು ಮಲಗ್ತಾ ಇರಲಿಲ್ವಾ? ಯಾಕೆ ಸುಳ್ಳು ಹೇಳ್ತೀರಾ? ಹೊಟ್ಟೆ ತುಂಬ ಊಟ ತಿಂದು ಮಲ್ಕೋತಿದ್ರಿ. ಜಾನ್ಕಿ ನೀನು ಯಾವಾಗ ತಾನೇ ಊಟ ಹಾಕಿದ್ಯಾ? ಡೈಲಿ ಉಪವಾಸನೆ ಮಲಗಿಸ್ತಾ ತಾನೆ? ನಾನೇ ನಿಮಗೆ ಬಡಿಸಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡ್ತಿದ್ರಲ್ವಾ? ಮತ್ತೆ ಹಸಿವು ಅಂದ್ರೆ ಏನರ್ಥ? ಕರ್ಮ. ಜಾನ್ಕಿ ಹಸಿವು ಅಂದ್ರೆ ಒಂದೇ ಥರ ಇರಲ್ಲ, ಸಾವಿರ ಥರ ಇರುತ್ತೆ. ಓ ಹೌದಾ? ಯಾವ್ಯಾವ ಥರ ಅಂತ ಸ್ವಲ್ಪ ಹೇಳ್ತೀರಾ? ಬಡತನದಲ್ಲಿದ್ದವ್ರಿಗೆ ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋ ಹಸಿವು, ಶ್ರೀಮಂತರಿಗೆ ಇನ್ನೂ ದೊಡ್ಡ ಶ್ರೀಮಂತರಾಗಬೇಕು ಅನ್ನೋ ಹಸಿವು, ಕನಸು ಕಂಡವ್ರಿಗೆ ಹೆಸರು ಮಾಡಬೇಕು ಅನ್ನೋ ಹಸಿವು, ಕೆಲವೊಬ್ರಿಗೆ ಹೆಲಿಕಾಪ್ಟರ್ ಓಡಾಡಬೇಕು ಅನ್ನೋ ಹಸಿವು, ಇನ್ನ ಕೆಲವೊಬ್ರಿಗೆ ದೇಶ ಸುತ್ತಬೇಕು ಅನ್ನೋ ಹಸಿವು, ಇನ್ನೂ ಇದೇ ಥರ ತುಂಬ ಹಸಿವು ಇರೋರು ಇರ್ತಾರೆ. ಇದೇ ಥರ ಒಬ್ಬೊಬ್ರಿಗೆ ಒಂದೊಂಥರ ಆಸೆ ಇರುತ್ತೆ. ಓ, ಈಗ ತಮಗೆ ಇದರಲ್ಲಿ ಯಾವ ಹಸಿವು? ಇದರಲ್ಲ, ನನಗೆ ಬೇರೆ ಥರ ಹಸಿವು. ಏನು? ಏನು ಜಾನ್ಕಿ ನೀನು ಏನು ಗೊತ್ತೇ ಇಲ್ಲ ಅನ್ನೋ ಥರ ಕೇಳ್ತಾ ಇದೀಯಾ? ಮದುವೆ ಆಗಿರೋ ನನಗೆ ಯಾವ ಥರ ಹಸಿವು ಇರ್ಬೋದು ನೀನೇ ಯೋಚನೆ ಮಾಡು ಜಾನ್ಕಿ. ಏನಿರ್ಬೋದು? ಹ್ಞೂ, ಇದೆ ಇದೆ ನಂಗೆ ಆಗಲ್ಲ ಅನ್ನೋದು. ನೀನು ಹಿಂಗೆ ಮಾಡಿದ್ರೆ ಅಷ್ಟೇ. ಏನು ಮಾಡ್ತೀರಾ? ಇವಾಗ ಒಬ್ಬರೇ ಅತ್ತೆ ಮಾವ ಸಿಕ್ಕಿದ್ದಾರೆ, ಇನ್ನೊಬ್ಬರು ಅತ್ತೆ ಮಾವ ಸಿಗ್ತಾರಾ ಅಂತ ನೋಡ್ತೀನಿ. ಏನಂದ್ರಿ?